ಕೊರೋನಾ ಸೋಂಕು ಅನ್ನುವಂತದ್ದೇ ಇಲ್ಲ, ಅದೊಂದು ಮಾಫಿಯಾ. ಮೊನ್ನೆ ಮೊನ್ನೆ ಖ್ಯಾತ ವೈದ್ಯರೊಬ್ಬರು ಹೇಳಿದ್ರು. ಅದೇ ವಿಷಯ ಇಟ್ಕೊಂಡು ಸರ್ಕಾರಕ್ಕೆ ಕಾಂಗ್ರೆಸ್ ಲೆಫ್ಟ್ ರೈಟ್ ತಗೊಳ್ತಾನೆ ಇದೆ. ಇದರ ಮಧ್ಯನೇ ಕೊರೋನಾ ಹೆಸರಲ್ಲಿ ನಡೀತಾ ಇರುವಂತ ಒಂದೊಂದೇ ಎಡವಟ್ಟುಗಳು ಹೊರಗೆ ಬರ್ತಾ ಇದೆ. ಮೇಕೆದಾಟು ಪಾದಯಾತ್ರೆ ಮಾಡುತ್ತಿದ್ದಾಗ ಕಾಂಗ್ರೆಸ್ನವರಿಂದ ಕೊರೋನಾ ಹರಡುತ್ತಿದೆ ಅಂತ ಬಿಜೆಪಿ ಅವರೆಲ್ಲ ಬೈ ಬೈ ಬಡಕೊಂಡ್ರು. ಪಾದಯಾತ್ರೆನೂ ಅರ್ಧಕ್ಕೆ ನಿಂತು ಈಗ ಬಿಜೆಪಿ ಅವರು ಊರೂರಿಗೆ ಕೊರೋನಾ ಹಬ್ಬಿಸುತ್ತಿದ್ದಾರೆ. ಗೃಹ ಸಚಿವ ಆರಗ ಜಾತ್ರೆ ನಡೆಸಿದ್ರು. ರೇಣುಕಾಚಾರ್ಯ ಅವರಂತೂ ವಾರಕ್ಕೊಂದು ಜನಜಾತ್ರೆಯಲ್ಲಿ ಮಿಂದೇಳುತ್ತಿದ್ದಾರೆ. ಬಿಜೆಪಿ ನಾಯಕ ಎನ್ನ ರಮೇಶ್ ಸಾವಿರಾರು ಜನರನ್ನು ಸೇರಿಸಿ ಬರ್ತ್ಡೇ ಮಾಡಿದ್ರು. ಜಗಳೂರು ಶಾಸಕ ರಾಮಚಂದ್ರ ಕೂಡ ಭಾನುವಾರ ದಾವಣಗೆರೆಯಲ್ಲಿ ಹುಟ್ಟುಹಬ್ಬವನ್ನ ಆಮ್ ಧೂಮ್ ಅಂತ ಆಚರಿಸಿಕೊಂಡ್ರು. ಮಾಸ್ಕ್ ಹಾಕಿ ಅಂದ್ರೆ ಮೊನ್ನೆ ಸಚಿವ ಉಮೇಶ್ ಕತ್ತಿ ಬಾಯಿಗೆ ಬಂದಂಗೆ ಮಾತಾಡಿದ್ರು. ಈಗ ಶ್ರೀಮಂತ್ ಪಾಟೀಲ್ರದ್ದು ಅದೇ ಕಥೆ. ಎರಡು ಸಲ ಕೊರೋನಾ ಬಂದು ಗುಣಮುಖರಾಗಿದ್ರು. ಬುದ್ಧಿ ಕಲಿಯದೆ ಬೆಳಗಾವಿಯ ಕಾಗವಾಡದಲ್ಲಿ ಅದ್ಧೂರಿ ಭೂಮಿ ಪೂಜೆ ಕಾರ್ಯಕ್ರಮ ನೆರವೇರಿಸಿದ್ರು. ಇಲ್ಲಿ ಮಾನ್ಯ ಬಿಜೆಪಿ ಸಚಿವರುಗಳ ಕೊರೋನಾ ನಿರ್ಲಕ್ಷ್ಯದ ಪರಮಾವಧಿ ಎಷ್ಟಿದೆ ಅಂತ. ಚಿತ್ರದುರ್ಗದ ಹಿರಿಯೂರಿನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಶಂಕುಸ್ಥಾಪನೆಗೆ ಬಂದಿದ್ರು. ಆರೋಗ್ಯ ಸಚಿವ ಸುಧಾಕರ್, ಸಾರಿಗೆ ಸಚಿವ ಶ್ರೀರಾಮುಲು, ಕೇಂದ್ರ ಸಚಿವ ನಾರಾಯಣಸ್ವಾಮಿ, ಬಿಜೆಪಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್, ಇವರಷ್ಟೇ ಅಲ್ಲ, ಜಿಲ್ಲಾಧಿಕಾರಿ ಕವಿತಾ ಮೇಡಂ ರಿಂದ ಹಿಡಿದು ಯಾರೊಬ್ಬರು ಸರಿಯಾಗಿ ಮಾಸ್ಕ್ ಹಾಕಿರಲಿಲ್ಲ. ಪದೇ ಪದೇ ಬಿಜೆಪಿ ನಾಯಕರು ಕೊರೋನಾ ಕಾನೂನನ್ನೇ ಗಾಳಿಗೆ ತೂರ್ತಿದ್ದಾರೆ. ಆದ್ರೆ ಸಣ್ಣ ಪುಟ್ಟ ವ್ಯಕ್ತಿಗಳ ಮೇಲೆ ಕೇಸ್ ಹಾಕಿದ್ದಾರೆ. ಇವತ್ತಿನವರೆಗೂ ಯಾರೊಬ್ಬರ ಮೇಲೂ ಎಫ್ಐಆರ್ ಹಾಕಿಲ್ಲ. ಕಾಂಗ್ರೆಸ್ನವರು ಕೇಸ್ ಹಾಕದಿದ್ರೆ ಸಿಎಂ ಮನೆ ಮುಂದೆ ಧರಣಿ ಕೂರ್ತೀವಿ ಅಂದ್ರೆ ಎಲ್ಲರ ಮೇಲೂ ಕ್ರಮ ಅಂತ ಸಿಎಂ ಬಾಯಿ ಮಾತಲ್ಲೇ ಹೇಳಿ ಸುಮ್ಮನಾಗ್ತಿದ್ದಾರೆ. ಯಾರೇ ಕೋವಿಡ್ ಉಲ್ಲಂಘನೆ ಮಾಡಿದರೆ ಅವರಿಗೆ ಕೋವಿಡ್ ನಿರ್ಬಂಧ ನಿಯಮಗಳ ಪ್ರಕಾರ ಉಲ್ಲಂಘನೆ ಆದರೆ ಕ್ರಮಗಳನ್ನು ತೆಗೆದುಕೋಬೇಕು, ಕಾನೂನು ಕ್ರಮವನ್ನು ತಗೋಬೇಕು, ಕೇಸನ್ನು ಕೂಡ ಹಾಕಬೇಕು ಅಂತ ಹೇಳಿದ್ದೇವೆ. ಯಾರೇ ಇರಲಿ ದೂರ ದಾಖಲೆ ಮಾಡಕ್ಕೆ ಯಾರೇ ಆದೇಶ ಕೊಟ್ಟಿದ್ದೀವಿ. ಸರ್ಕಾರದ ಎಡವಟ್ಟು ಇಷ್ಟಕ್ಕೆ ಮುಗಿದಿಲ್ಲ. ಇವತ್ತು ಬೆಂಗಳೂರಿನಿಂದ ದುಬೈಗೆ ಹೊರಟಿದ್ದ ಯುವತಿ ಕೋವಿಡ್ ಟೆಸ್ಟ್ ಮಾಡಿಸಿ ನೆಗೆಟಿವ್ ರಿಪೋರ್ಟ್ ತಂದಿದ್ರು. ಏರ್ಪೋರ್ಟ್ ನಲ್ಲಿ ಟೆಸ್ಟ್ ಮಾಡಿದ್ರೆ ಪಾಸಿಟಿವ್ ಬಂದಿದೆ. ಮತ್ತೆ ಬಿಬಿಎಂಪಿ ಅವರು ಟೆಸ್ಟ್ ಮಾಡಿದ್ರೆ ನೆಗೆಟಿವ್, ಒಂದೇ ದಿನದಲ್ಲಿ ಕೊರೋನಾ ಬಂದು ಹೋಯ್ತಾ ಅನ್ನೋದಕ್ಕೆ ಯಾರ ಹತ್ರನೂ ಉತ್ತರ ಇಲ್ಲ. ಆರೋಗ್ಯ ಸಚಿವರನ್ನ ಕೇಳಿದ್ರೆ ನನಗೇನು ಗೊತ್ತಿಲ್ಲ ಅಂತಾರೆ. ನನ್ನ ಗಮನದಲ್ಲಿಲ್ಲ, ಅದು ಆ ರೀತಿಯಲ್ಲಿ ಏನಾದರೂ ಇದ್ರೆ ಕ್ರಮ ತಗೊಳ್ತೀವಿ. ಯಾರದೇ ಲ್ಯಾಬ್ ಅಲ್ಲಿ ತಪ್ಪು ವರದಿಯನ್ನ ಕೊಟ್ರೆ ಖಂಡಿತವಾಗಿ ಅವ್ರ ಲೈಸೆನ್ಸ್ನು ಕ್ಯಾನ್ಸಲ್ ಮಾಡ್ತೀವಿ, ಮತ್ತು ಅವ್ರ ಕಾನೂನು ರೀತಿ ಕ್ರಮನೂ ತಗೊಳ್ತೀವಿ. ಅದು ವಿಮಾನ ನಿಲ್ದಾಣದಲ್ಲಾಗಲಿ ಅಥವಾ ಇನ್ನೆಲ್ಲಾದರೂ. 8 ತಿಂಗಳ ಹಿಂದೆ ಸತ್ತವನ ಹೆಸರಲ್ಲಿ ಈಗ ಲಸಿಕೆ. ಯಾದಗಿರಿ ಜಿಲ್ಲೆಯ ದೋರ್ನಹಳ್ಳಿಯ ಮುರಾರಿರಾವ್ 8 ತಿಂಗಳ ಹಿಂದೆ ಕೋವಿಡ್ನಿಂದ ಮೃತಪಟ್ಟಿದ್ರು. ಅವರ ಫೋನ್ ನಂಬರ್ಗೆ ಈಗ ನಿಮಗೆ ಲಸಿಕೆ ಆಗಿದೆ ಅಂತ ಮೆಸೇಜ್ ಹೋಗಿದೆ. ಮತ್ತೊಬ್ಬ ಮೃತ ವ್ಯಕ್ತಿ ಯಮನಪ್ಪ ಹೆಸರಿನಲ್ಲಿ ಕೋವಿಡ್ ಟೆಸ್ಟ್ ಆಗಿದೆ ಎಂದು ಮೆಸೇಜ್ ಹೋಗಿದೆ. ಮೆಡಿಕಲ್ ಮಾಫಿಯಾ ಟಾರ್ಗೆಟ್ ಕೊಟ್ಟಿದ್ದಾರೆ ಅಂತ ಕುಟುಂಬಸ್ಥರು ಸಿಟ್ಟಾದ್ರೆ ಕಂಪ್ಯೂಟರ್ ಆಪರೇಟರ್ ಮಿಸ್ಟೇಕ್ ಅಂತ ಅವನನ್ನ ಅಮಾನತು ಮಾಡಿದ್ದಾರೆ ಜಿಲ್ಲಾಧಿಕಾರಿ. ಈಗ ಸತ್ತವರಿಗೆ ಏನು ಪಾಸಿಟಿವ್ ಆಗಿದೆ ಅಂತ ಏನೋ ಒಂದು ಮೆಸೇಜ್ ನೆಗೆಟಿವ್ ಬಂದಿದೆ ಅಂತ ಏನು ಬಂದಿದೆ ಅದು ನಾವು ಪರಿಶೀಲನೆ ಮಾಡಿದ್ದೇವೆ. ಒಂದು ಹೊಸದಾಗಿ ಅಪಾಯಿಂಟ್ಮೆಂಟ್ ಆರ್ಡರ್ ಡೇಟಾ ಎಂಟ್ರಿ ಆಪರೇಟರ್ ಏನೋ ಒಂದು ಮಿಸ್ಟೇಕ್ ಮಾಡಿದನ ಎಂಟ್ರಿಯಲ್ಲಿ. ಈಗ ತಕ್ಷಣ ನಾವು ಅವನಿಗೆ ಕ್ರಮ ಮಾಡಿ ಅವನಿಗೆ ಕೆಲಸದಿಂದ ತೆಗೆದು ಬಿಟ್ಟಿದ್ದೇವೆ ಆ ಡೇಟಾ ಎಂಟ್ರಿ ಆಪರೇಟರ್ಗೆ. ಕೊರೋನಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಸರ್ಕಾರ ಮಾತ್ರ ಪ್ರತಿದಿನ 25,000 ರಿಂದ 41,000 ಜನರಿಗೆ ಕೋವಿಡ್ ಸೋಂಕು ತಗುಲಿದೆ ಅಂತ ಲೆಕ್ಕ ಕೊಡ್ತಿದೆ. ಹೊಸ ವಿಷಯ ಏನಂದ್ರೆ ರಾಜ್ಯದಲ್ಲಿ 1,00,000 ಜನರಿಗೆ ಪ್ರತಿದಿನ ಸೋಂಕಾಗ್ತಿದ್ದು 94% ಜನ ಮನೆಯಲ್ಲೇ ಇದ್ದಾರೆ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಅಂದ್ರೆ ಸರ್ಕಾರ ಕೋವಿಡ್ ಟೆಸ್ಟ್ ಸರಿಯಾಗಿ ಮಾಡ್ತಿಲ್ವಾ ಅಥವಾ ಲೆಕ್ಕಾನೇ ಸುಳ್ಳ ಅನ್ನೋದು ಹಲವರ ಪ್ರಶ್ನೆ. ತಮಗೆಲ್ಲ ಗೊತ್ತಿದ್ದಂತೆ 94% ಈಗ ಹೋಮ್ ಐಸೋಲೇಷನ್ ಇರೋದ್ರಿಂದ ಎಂಟೈರ್ ಹೆಲ್ತ್ ಡಿಪಾರ್ಟ್ಮೆಂಟ್ ಆ ಕಡೆ ಲಕ್ಷ್ಯ ಕೊಡಬೇಕು. ಅವ್ರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿರಬೇಕು. ಕೊರೋನಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಕೊರೋನಾ ಹೆಸರಲ್ಲಿ ಹಾಕಿರೋ ಕರ್ಫ್ಯೂ ತೆಗಿರಿ ಅಂತ ಸರ್ಕಾರಕ್ಕೆ ಉದ್ಯಮಿಗಳು, ಕಾಂಗ್ರೆಸ್ನವರು ಅಷ್ಟೇ ಯಾಕೆ, ಬಿಜೆಪಿಯವರು ಆಕ್ರೋಶ ಹೊರಹಾಕ್ತಿದ್ದಾರೆ. ಶುಕ್ರವಾರ ಸಭೆ ನಡೆಸಿ ತಜ್ಞರ ನಿರ್ಧಾರದಂತೆ ತೀರ್ಮಾನ ಅನ್ನೋ ರೆಡಿಮೇಡ್ ಉತ್ತರ ಸರ್ಕಾರದ್ದು.
ನಮ್ಮ ವಾಹನಗಳು ಪೂರ್ಣ ಪ್ರಮಾಣದಲ್ಲಿ ಹೋಗಿದೆ ಏನು ವಾರಾಂತ್ಯ ಕರ್ಫ್ಯೂ ವಿಧಿಸಿದಾರೋ ಅದೇ ಸಂದರ್ಭದಲ್ಲಿ ವಾರದ ಮಧ್ಯಭಾಗದಲ್ಲಿ ಕೂಡ ವಾಹನಗಳು ಉಪಯೋಗಿಸುವ ಜನ ಬಹಳ ಕಡಿಮೆ ಆಗಿದ್ದಾರೆ ಸಾವು ನೋವುಗಳ ಸಂಖ್ಯೆ ಕಡಿಮೆ ಇರುವುದರಿಂದ ಅಬಿಟ್ಟು ದಯಮಾಡಿ ಈ ಭಾನುವಾರ ಶನಿವಾರದಿಂದ ಈ ಶನಿವಾರದಿಂದ ನಮ್ಮ ಕರ್ಫ್ಯೂ ವಿಧಿಸಿದರನ್ನು ಹಿಂದಕ್ಕೆ ತಗೊಳ್ಳಬೇಕು ಅಂತ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಆರೋಗ್ಯ ಸಚಿವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಕೊರೋನಾ ಕೊರೋನಾ ಅಂತ ಹೇಳಿಬಿಟ್ಟು ಲಾಕ್ ಡೌನ್ ಮಾಡ್ತೀವಿ ಕರ್ಫ್ಯೂ ಮಾಡ್ತೀವಿ ಲಾಕ್ ಡೌನ್ ಕರ್ಫ್ಯೂ ನೀವೆಲ್ಲ ವಿಧಿಸೋದಾದ್ರೆ ಲಸಿಕೆ ಹಾಕಬೇಕಿತ್ತು ಪ್ರತಿ ಹಾಸ್ಪಿಟಲ್ ಎದುರುಗಡೆನು ಕೂಡ ನಾವು ಪಿಎಸ್ಎ ಪ್ಲಾಂಟ್ ಗಳನ್ನು ಯಾಕೆ ಮಾಡಬೇಕಿತ್ತು ಎಲ್ಲ ವ್ಯವಸ್ಥೆನ ಮಾಡಾಗಿದೆ ಈಗ ಸುಮ್ಮನೆ ಜನರಿಗೆ ಅನಗತ್ಯವಾಗಿ ಒಂದು ರೀತಿ ಉಪದ್ರ ಆಗ್ತಾ ಇದೆ ಇದನ್ನ ತಜ್ಞರು ಪರಾಮರ್ಶೆ ಮಾಡ್ತಾ ಇದ್ದಾರೆ ನಾವು ಕಳೆದ ಸೋಮವಾರ ಮಾಡಿದಾಗ ತಜ್ಞರಿಗೆ ಹೇಳಿದೆ ಪರಾಮರ್ಶೆ ಮಾಡ್ರಿ ಅಂತ ಮಾಡ್ತಾ ಇದ್ದಾರೆ ಅವರು ಶುಕ್ರವಾರ ದಿವಸ ಒಂದು ಸಭೆಯಲ್ಲಿ ಸಂಪೂರ್ಣದ ಚಿತ್ರವನ್ನು ನೀಡುತ್ತಾರೆ ನಮಗೆ ಸ್ಪಷ್ಟತೆ ಸಿಗ್ತದೆ ಆಮೇಲೆ ತೀರ್ಮಾನ ಈ ಮಧ್ಯೆ ಕೊರೋನಾನೇ ಇಲ್ಲ ಸರ್ಕಾರ ಸುಳ್ಳು ಹೇಳ್ತಿದೆ ಅಂತ ಕೆಲ ವೈದ್ಯರು ಕಾಂಗ್ರೆಸ್ನವರು ಆರೋಪ ಮಾಡುತ್ತಿದ್ದಾರೆ ಸುಳ್ಳು ಮಾಹಿತಿ ನೀಡಿದ್ರೆ ಕೇಸ್ ಆಗ್ತೀವಿ ಅಂತ ಸುಧಾಕರ್ ಎಚ್ಚರಿಕೆ ಕೊಡ್ತಾರೆ ಅಷ್ಟೇ ಅಲ್ಲ ಕೊರೋನಾ ಬಗ್ಗೆ ಮಾತನಾಡುವುದಕ್ಕೆ ಅಂತಾನೆ ಸರ್ಕಾರ ವೈದ್ಯರ ಕಮಿಟಿ ರಚನೆ ಮಾಡ್ತಾರಂತೆ ಇದು ಖಂಡಿತವಾಗಿ ಕೂಡ ವೈದ್ಯರಿಂದ ನಿರೀಕ್ಷೆ ಮಾಡಿರಲಿಲ್ಲ ನಾನು ಅದಕ್ಕೇನೆ ನಮ್ಮ ಸರ್ಕಾರ ಈ ಅಂಶವನ್ನು ಗಮನಿಸಿದೆ ಇಂಥ ಒಂದು ಸಾಂಕ್ರಾಮಿಕ ರೋಗದ ಪರಿಸ್ಥಿತಿಯಲ್ಲಿ ಯಾವುದೇ ಒಂದು ಹೇಳಿಕೆಯಿಂದ ಯಾವುದೇ ಒಂದು ಮಾತಿನಿಂದ ಗೊಂದಲಕ್ಕೆ ಯಾರೂ ಕೂಡ ಈಡಾಗಬಾರ್ದು ಅದರಲ್ಲಿ ಕೂಡ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಕಾರಣದಿಂದ ನಾವು ಅಧಿಕೃತವಾದಂಥ ಪ್ಯಾನಲಿಸ್ಟನ್ನು ಡಾಕ್ಟರ್ಸ್ ಪ್ಯಾನಲಿಸ್ಟನ್ನು ನಾವು ಮಾಡಿದ್ದೇವೆ ಮೊದಲನೇದಾಗಿ ಸರ್ಕಾರ ಸುಳ್ಳು ಮಾಹಿತಿಗಳನ್ನ ಕೊಡ್ತಿದೆ ಇದನ್ನು ನೇರವಾಗಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಇವತ್ತೇನು ದಾಖಲಾಗ್ತಾ ಇದೆ ಪ್ರಕರಣಗಳು ಅದನ್ನು ಕೂಡ ಸುಳ್ಳು ಮಾಹಿತಿಗಳನ್ನ ಕೊಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ಮತ್ತು ಸರಿಯಾದ ರೀತಿಯಲ್ಲಿ ಟೆಸ್ಟನ್ನು ಮಾಡಿ ಪ್ರಕರಣಗಳ ಅದು ಕೋವಿಡಿಂದನೋ ಅಲ್ವೋ ಅನ್ನೋದನ್ನ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ ಇನ್ನು ಮೂರನೇ ಅಲೆ ಮಕ್ಕಳಿಗೆ ಬರ್ತಿದೆ ಅಂತ ಸರ್ಕಾರನೇ ಹೇಳುತ್ತೆ ಅದೇ ಸರ್ಕಾರ ಶಾಲೆಗಳನ್ನು ಕ್ಲೋಸ್ ಮಾಡಲ್ಲ ಅಂತಾನೂ ಹೇಳುತ್ತೆ ಸಹಜವಾಗಿ ಇದು ಪೋಷಕರನ್ನು ಗೊಂದಲಕ್ಕೆ ತಳ್ಳಿದೆ ನಾವು ಶಾಲೆಯನ್ನು ತುಂಬಾ ಕ್ಲೋಸ್ ಮಾಡಿಲ್ಲ ಎಲ್ಲವೂ ಇವರೆಲ್ಲರೂ ಮತ್ತೆ ಸೋಮವಾರದಿಂದ ಕಾಲೇಜಸ್ ಓಪನ್ ಅನ್ನುವಂಥದ್ದನ್ನು ಹೇಳಿದ್ದಾರೆ ಬರೀ 3 ಡೇಸ್ ಒಂದಷ್ಟು ಜನ 7 ಡೇಸ್ ಒಂದಷ್ಟು ಜನ ಕ್ಲೋಸ್ ಮಾಡಿದರು ಯಾರು ಟೋಟಲ್ ಜಿಲ್ಲೆ ವೈಸ್ ಟೋಟಲ್ ಕ್ಲೋಸ್ ಆಗಿರುವಂಥದ್ದು ಎಜುಕೇಶನ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲೂ ಇಲ್ಲ ಎಕ್ಸೆಪ್ಟ್ ಬೆಂಗಳೂರು ರೂಲ್ಸ್ ಫಾಲೋ ಮಾಡಲ್ಲ ಕೊರೋನಾ ಲೆಕ್ಕಾನು ಸರಿಯಾಗಿ ಕೊಡ್ತಿಲ್ಲ ತಪ್ಪು ಮಾಡಿದವರ ಮೇಲೆ ಕೇಸು ಹಾಕ್ತಿಲ್ಲ ಆದರೆ ಜನರಿಂದ ಮಾತ್ರ ಸರ್ಕಾರ ಮತ್ತು ಬಿಬಿಎಂಪಿ ಭರ್ಜರಿ ದಂಡ ವಸೂಲಿ ಮಾಡಿದೆ ಮಾಸ್ಕ್ ಹಾಕದವರಿಂದ 1 ವರ್ಷದಲ್ಲಿ 14,66,55,451 ರೂಪಾಯಿ ವಸೂಲಿ ಮಾಡಿದ್ರೆ ಶಾರೀರಿಕ ಅಂತರ ಮರೆತವರಿಂದ 77,67,160 ರೂಪಾಯಿ ದಂಡ ವಸೂಲಿ ಮಾಡಿದೆ ಯಾವೊಬ್ಬ ಅಧಿಕಾರಿಯಾಗಲಿ ಶಾಸಕರಾಗಲಿ ಸಚಿವರಾಗಲಿ ದಂಡ ಕಟ್ಟಿದ ಉದಾಹರಣೆಗಳಿಲ್ಲ ಇದು ಈ ರಾಜ್ಯದ ಜನರ ಹಣೆಬರಹ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ